ಓಂ ಶಾಂತಿ. ಮುರುಳಿ ದಿನಾಂಕ 8/9/2019. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 23/1/85. ದಿವ್ಯ ಜನ್ಮದ ಉಡುಗೊರೆ ದಿವ್ಯ ನೇತ್ರ ಆಗಿದೆ. ಇಂದು ತ್ರಿಕಾಲದರ್ಶಿ ತಂದೆ ತಮ್ಮ ತ್ರಿಕಾಲದರ್ಶಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಂದು ತ್ರಿಕಾಲದರ್ಶಿ ತಂದೆ ತಮ್ಮ ತ್ರಿನೇತ್ರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಾಪ್ತಾದ ದಿವ್ಯ ಬುದ್ಧಿ ಮತ್ತು ದಿವ್ಯ ನೇತ್ರ ಅಂದರೆ ಯಾವ ನೇತ್ರಕ್ಕೆ ಮೂರನೇ ನೇತ್ರ ಎಂದು ಕರೆಯುತ್ತೇವೋ ಆ ನೇತ್ರ ಮಕ್ಕಳದ್ದು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಮತ್ತು ಮೂರನೇ ನೇತ್ರ ಎಷ್ಟು ಶಕ್ತಿಶಾಲಿ ಆಗಿದೆ ಅನ್ನುವುದನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ದಿವ್ಯ ನೇತ್ರದ ಶಕ್ತಿಯ ಪರ್ಸೆಂಟೇಜ್ ಅನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ಬಾಪ್ತಾದ ಎಲ್ಲರಿಗೂ 100% ಶಕ್ತಿಶಾಲಿ ಆದಂತಹ ದಿವ್ಯ ನೇತ್ರವನ್ನು ಜನ್ಮದಿನದಂದೇ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಬಾಪ್ತಾದ ಮಕ್ಕಳಿಗೆ ದಿವ್ಯ ನೇತ್ರವನ್ನು ನೀಡುವಾಗ ನಂಬರ್ ವಾರಾಗಿ ಶಕ್ತಿಶಾಲಿ ನೇತ್ರವನ್ನು ಕೊಟ್ಟಿಲ್ಲ, ಆದರೆ ಪ್ರತಿಯೊಂದು ಮಗುವಿಗೂ ಕೂಡ ಈ ದಿವ್ಯ ನೇತ್ರವನ್ನು ಕಾಯ್ದೆಗನುಸಾರವಾಗಿ ಮಕ್ಕಳ ಪತ್ತೆಗನುಸಾರವಾಗಿ ಮಕ್ಕಳು ಗಮನ ಕೊಡುತ್ತಿರುವ ಮಾತಿಗನುಸಾರವಾಗಿ ಎಲ್ಲರಿಗೂ ಪ್ರಾಕ್ಟಿಕಲ್ನಲ್ಲಿ ದಿವ್ಯ ನೇತ್ರ ಸಿಕ್ಕಿದೆ. ಬಾಪ್ತಾದ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ನಂಬರ್ ವಾರ್ ಆದಂತಹ ಶಕ್ತಿಶಾಲಿ ನೇತ್ರವನ್ನು ಕೊಟ್ಟಿಲ್ಲ, ಆದರೆ ಈ ದಿವ್ಯ ನೇತ್ರವನ್ನು ಪ್ರತಿಯೊಂದು ಮಗು ತನ್ನ ತನ್ನ ಕಾಯ್ದೆಗನುಸಾರವಾಗಿ ತಾವು ಮಾಡುತ್ತಿರುವ ಪತ್ತೆಗನುಸಾರವಾಗಿ ತಾವು ಕೊಡುತ್ತಿರುವ ಅಟೆನ್ಷನ್ಗೆ ಅನುಸಾರವಾಗಿ ಪ್ರಾಕ್ಟಿಕಲ್ನಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದಾರೆ. ಆದ್ದರಿಂದ ಕೆಲವು ಮಕ್ಕಳ ದಿವ್ಯ ನೇತ್ರ ಶಕ್ತಿಶಾಲಿಯಾಗಿದೆ, ಇನ್ನು ಕೆಲವರದ್ದು ಸಂಪೂರ್ಣ ಶಕ್ತಿಶಾಲಿಯಾಗಿದೆ, ಇನ್ನು ಕೆಲವರ ಶಕ್ತಿಯಲ್ಲಿ ಬಹಳ ಕಡಿಮೆ ಪರ್ಸೆಂಟೇಜ್ ಇದೆ. ಬಾಪ್ತಾದರವರ ಮೂಲಕ ಈ ಮೂರನೇ ನೇತ್ರ ದಿವ್ಯ ನೇತ್ರ ನಮಗೆ ಸಿಕ್ಕಿದೆ. ಹೇಗೆ? ಇಂದಿನ ವಿಜ್ಞಾನದ ಸಾಧನ ಅಂದರೆ ದುರ್ಬಿನ್ ಆಗಿದೆ. ವಿಜ್ಞಾನಿಗಳು ದುರ್ಬಿನ್ನ ಮೂಲಕ ದೂರದ ವಸ್ತುವನ್ನು ಸಮೀಪದಲ್ಲೇ ನೋಡುತ್ತಾರೆ, ದೂರ ಇರುವ ವಸ್ತುವನ್ನು ಸಮೀಪದಲ್ಲಿ ಇದೆ ಎಂದು ಸ್ಪಷ್ಟವಾಗಿ ಅನುಭವ ಮಾಡುತ್ತಾರೆ. ಅದೇ ರೀತಿ ಈ ದಿವ್ಯ ನೇತ್ರ ಅನ್ನುವುದು ದಿವ್ಯ ದುರ್ಬಿನ್ನ ಕಾರ್ಯವನ್ನು ಮಾಡುತ್ತಿದೆ. ನೀವು ಸೆಕೆಂಡ್ನಲ್ಲಿ ಪರಮಧಾಮವನ್ನು ನೋಡುತ್ತೀರ. ಪರಮಧಾಮ ಎಷ್ಟು ದೂರ ಇದೆ, ಪರಮಧಾಮ ಎಷ್ಟು ದೂರ ಇದೆ ಎಂದು ನೀವು ಪರಮಧಾಮದ ಕಿಲೋಮೀಟರ್ ಅಥವಾ ಮೈಲ್ ಅನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ದೂರ ದೇಶ ಆದ ಪರಮಧಾಮ ನಿಮಗೆ ಎಷ್ಟು ಸಮೀಪದಲ್ಲಿ ಕಾಣಿಸುತ್ತದೆ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತದೆ. ವಿಜ್ಞಾನದ ಸಾಧನದ ಮೂಲಕ ಅವರು ಸಾಕಾರ ಸೃಷ್ಟಿಯಲ್ಲಿರುವ ಸೂರ್ಯ ಚಂದ್ರ ನಕ್ಷತ್ರರನ್ನು ನೋಡಲು ಸಾಧ್ಯ. ವಿಜ್ಞಾನಿಗಳು ತಮ್ಮ ಸ್ಥೂಲ ಸಾಧನದ ಮೂಲಕ ಈ ಸಾಕಾರ ಸೃಷ್ಟಿಯಲ್ಲಿರುವ ಸೂರ್ಯ ಚಂದ್ರ ನಕ್ಷತ್ರರನ್ನು ಸಮೀಪದಲ್ಲಿದ್ದಾರೆ ಎಂದು ಅನುಭವ ಮಾಡುತ್ತಾರೆ. ಆದರೆ ಈ ದಿವ್ಯ ನೇತ್ರ ಮೂರು ಲೋಕಗಳನ್ನು ತೋರಿಸುತ್ತದೆ. ಈ ದಿವ್ಯ ನೇತ್ರದ ಮೂಲಕ ನೀವು ಮೂರು ಲೋಕಗಳನ್ನು ನೋಡಬಹುದು, ಮೂರು ಕಾಲಗಳನ್ನು ನೋಡಬಹುದು. ದಿವ್ಯ ನೇತ್ರದ ಮೂಲಕ ನೀವು ದಿವ್ಯತೆಯ ಅನುಭವ ಮಾಡುತ್ತೀರಾ?
ದಿವ್ಯ ನೇತ್ರದ ಅನುಭವ ಅಂದರೆ ನೇತ್ರದ ಮೂಲಕ ಮಾಡಲು ಸಾಧ್ಯ. ಇದಕ್ಕೆ ಅನುಭವದ ನೇತ್ರ ಎಂದು ಕರೆಯಲಾಗುತ್ತದೆ. ಅನುಭವದ ಕಣ್ಣು ದಿವ್ಯ ನೇತ್ರ ಆಗಿದೆ. ಈ ಅನುಭವದ ಕಣ್ಣಿನ ಮೂಲಕ 5000 ವರ್ಷದ ಮಾತನ್ನು ನೀವು ಬಹಳ ಸ್ಪಷ್ಟವಾಗಿ ನೋಡುತ್ತೀರಾ. ಅನುಭವದ ನೇತ್ರದ ಮೂಲಕ 5000 ವರ್ಷದ ಮಾತು ಕೂಡ ನಿಮಗೆ ನಿನ್ನೆಯ ಮಾತು ಎಂದು ಅನುಭವ ಆಗುತ್ತದೆ. ಎಲ್ಲಿ 5000 ವರ್ಷದ ಮಾತು ಮತ್ತು ಎಲ್ಲಿ ನಿನ್ನೆಯ ಮಾತು? ಅಷ್ಟು ದೂರದ ಮಾತನ್ನು ಕೂಡ ನೀವು ಬಹಳ ಸಮೀಪ ಎಂದು ಅನುಭವ ಮಾಡುತ್ತೀರಾ. 5000 ವರ್ಷದ ದೂರದ ಮಾತನ್ನು ಸ್ಪಷ್ಟವಾಗಿ ನೋಡುತ್ತೀರಾ, ಅನುಭವ ಮಾಡುತ್ತೀರಾ. ನಿನ್ನೆ ನಾನು ಪೂಜ್ಯ ದೇವಾತ್ಮನಾಗಿದ್ದೆ, ನಾಳೆ ಪುನಃ ನಾನು ಪೂಜ್ಯ ದೇವಾತ್ಮನಾಗುತ್ತೇನೆ, ಇಂದು ನಾನು ಬ್ರಾಹ್ಮಣ ಆತ್ಮನಾಗಿದ್ದೇನೆ, ನಾಳೆ ಪುನಃ ದೇವತೆ ಆಗುತ್ತೇನೆ. ಇಂದು ಮತ್ತು ನಾಳೆ ಅನ್ನುವ ಈ ಮಾತು ಎಷ್ಟು ಸಹಜವಾದ ಮಾತಾಗಿದೆ. ಶಕ್ತಿಶಾಲಿ ನೇತ್ರ ಉಳ್ಳಂತಹ ಮಕ್ಕಳು ಸ್ವಯಂನ್ನು ಡಬ್ಬಲ್ ಕಿರೀಟದಿಂದ ಶೃಂಗರಿತ ಆದಂತಹ ಸ್ವರೂಪದಲ್ಲಿ ನೋಡಿಕೊಳ್ಳುತ್ತಾರೆ. ಯಾರ ನೇತ್ರ ಶಕ್ತಿಶಾಲಿ ನೇತ್ರ ಆಗಿದೆಯೋ ಅವರು ತಮ್ಮನ್ನು ತಾವು ಡಬ್ಬಲ್ ಕಿರೀಟದಿಂದ ಶೃಂಗರಿತ ಆದಂತಹ ಆತ್ಮ ಅನ್ನುವ ಸ್ವರೂಪದಲ್ಲಿ ಸ್ಪಷ್ಟವಾಗಿ ನೋಡಿಕೊಳ್ಳುತ್ತಾರೆ. ಮತ್ತು ತಾವು ಡಬ್ಬಲ್ ಕಿರೀಟಧಾರಿಗಳಾಗಿದ್ದೇವೆ ಅನ್ನುವುದು ಅವರಿಗೆ ಸದಾ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಹೇಗೆ? ಸ್ಥೂಲ ಶರೀರದ ಮೂಲಕ ಶೃಂಗರಿತ ಆದಂತಹ ವ್ಯಕ್ತಿಗಳು ಸಮ್ಮುಖದಲ್ಲಿ ಕಾಣಿಸುತ್ತಾರೆ. ಯಾರು ಸ್ಥೂಲ ರೂಪದಲ್ಲಿ ಶೃಂಗಾರವನ್ನು ಮಾಡಿಕೊಂಡಿರುತ್ತಾರೋ ಅವರನ್ನು ಸಮ್ಮುಖದಲ್ಲಿ ನೋಡಿದಾಗ ತಿಳಿದುಕೊಳ್ಳುತ್ತಾರೆ, ಇವರು ಈಗ ತಾನೆ ಈ ರೀತಿ ಶೃಂಗಾರವನ್ನು ಮಾಡಿಕೊಂಡಿದ್ದಾರೆ ಎಂದು. ಅದೇ ರೀತಿ ನೀವು ದೇವತಾ ಶರೀರ ಅನ್ನುವಂತಹ ಶೃಂಗಾರವನ್ನು ಸ್ವಯಂ ಮಾಡಿಕೊಂಡಿರುವುದು ನಿಮಗೆ ಕಾಣಿಸುತ್ತದೆ. ಹೇಗೆ? ಸ್ಥೂಲ ಶರೀರವನ್ನು ಶೃಂಗಾರ ಮಾಡಿಕೊಂಡಾಗ ಆ ಶರೀರದ ಶೃಂಗಾರವನ್ನು ಈಗ ತಾನೇ ಧಾರಣೆ ಮಾಡಿಕೊಂಡಿದ್ದೇವೆ ಎಂದು ಅನುಭವ ಆಗುತ್ತದೆಯೋ, ಅದೇ ರೀತಿ ದೇವತಾ ಶರೀರವನ್ನೂ ಕೂಡ ನಾನು ಈಗ ತಾನೇ ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ನಿಮಗೆ ದೇವತಾ ಶರೀರ ಸಮ್ಮುಖದಲ್ಲಿ ಕಾಣಿಸುತ್ತದೆ. ನಾಳೆ ನಾನು ಪುನಃ ಇಂತಹ ದೇವತಾ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಚಿತ್ರ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈಗ ದೇವತೆ ಆಗುವುದಕ್ಕೋಸ್ಕರ ತಯಾರಾಗುತ್ತಿದ್ದೀರಾ. ನಿಮ್ಮ ದೇವತಾ ಶರೀರ ಸಮ್ಮುಖದಲ್ಲಿ ತಯಾರಾಗಿದೆ ಅನ್ನುವುದು ದಿವ್ಯ ನೇತ್ರಕ್ಕೆ ಕಾಣಿಸುತ್ತದೆ. ಹೇಗೆ? ಬ್ರಹ್ಮಾ ತಂದೆಯನ್ನು ನೀವು ನೋಡಿದ್ದೀರಾ. ಬ್ರಹ್ಮಾ ತಂದೆ ತಮ್ಮ ಭವಿಷ್ಯದ ಶರೀರ ಅಂದರೆ ಶ್ರೀಕೃಷ್ಣನ ಸ್ವರೂಪವನ್ನು ಸದಾ ಸಮ್ಮುಖದಲ್ಲಿ ಸ್ಪಷ್ಟ ರೂಪದಲ್ಲಿ ನೋಡುತ್ತಿದ್ದರು. ಅದೇ ರೀತಿ ನೀವೆಲ್ಲರೂ ಕೂಡ ನಿಮ್ಮ ಶಕ್ತಿಶಾಲಿ ನೇತ್ರದಿಂದ ನಿಮ್ಮ ದೇವತಾ ಸ್ವರೂಪವನ್ನು ಸ್ಪಷ್ಟವಾಗಿ ಸಮ್ಮುಖದಲ್ಲಿ ನೋಡುತ್ತಿದ್ದೀರಾ ತಾನೆ. ಹೇಗೆ ಬ್ರಹ್ಮಾ ತಂದೆಗೆ ಶ್ರೀಕೃಷ್ಣನ ಸ್ವರೂಪ ಸದಾ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು, ಅದೇ ರೀತಿ ನಿಮ್ಮ ಶಕ್ತಿಶಾಲಿ ನೇತ್ರಕ್ಕೆ ನಿಮ್ಮ ದೇವತಾ ಸ್ವರೂಪ ಸ್ಪಷ್ಟವಾಗಿ ಕಾಣಿಸುತ್ತಿದೆ ತಾನೆ. ಈಗೀಗ ಸೂಕ್ಷ್ಮ ದೇವತೆ ಈಗ ಸೂಕ್ಷ್ಮ ದೇವತೆಯಿಂದ ನಾನು ದೇವತೆ ಆಗಿದ್ದೇನೆ ಅನ್ನುವ ಸ್ವರೂಪದ ಅನುಭವ ನಿಮಗೆ ಆಗಬೇಕು. ನಿಮಗೆ ನಶೆ ಕೂಡ ಇದೆ ಮತ್ತು ಸಾಕ್ಷಾತ್ ದೇವತೆ ಆಗುವಂತಹ ದಿವ್ಯ ನೇತ್ರದ ಸಾಕ್ಷಾತ್ಕಾರ ಕೂಡ ಆಗಿದೆ. ಈಗ ನಿಮಗೆ ನಾನು ದೇವತೆ ಆಗುತ್ತಿದ್ದೇನೆ ಅನ್ನುವ ನಶೆ ಇದೆ. ದಿವ್ಯ ನೇತ್ರದ ಮೂಲಕ ನಿಮ್ಮ ಸಾಕ್ಷಾತ್ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ನೀವು ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಇಂತಹ ಶಕ್ತಿಶಾಲಿ ನೇತ್ರವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಅಥವಾ ಕೆಲವೊಮ್ಮೆ ಶಕ್ತಿಶಾಲಿ ನೇತ್ರದ ಮೂಲಕ ನೋಡುವಾಗ
ಶಕ್ತಿಯ ಕೊರತೆಯ ಅನುಭವ ಆಗುತ್ತದೆಯೇನು? ಹೇಗೆ? ಸ್ಥೂಲ ನೇತ್ರದಲ್ಲಿ ಶಕ್ತಿಯ ಕೊರತೆ ಇದ್ದರೆ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಪರದೆಯ ಒಳಗೆ ಇರುವಂತಹ ವಸ್ತುಗಳು ಮೋಡದ ಮಧ್ಯದಲ್ಲಿರುವಂತಹ ವಸ್ತುಗಳ ಸಮಾನ ಕಾಣಿಸುತ್ತದೆ. ಅಂದರೆ ವಸ್ತುಗಳು ಸ್ಪಷ್ಟವಾಗಿ ಕಾಣುವ ಬದಲು ಪರದೆಯ ಒಳಗೆ ನಾವು ಇರುವ ಕಾರಣ ಆ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಮೋಡಗಳ ಮಧ್ಯದಲ್ಲಿ ವಸ್ತು ಇದೆ ಎಂದು ಕಾಣಿಸುತ್ತದೆ. ಅದೇ ರೀತಿ ಈಗ ನಾವು ದೇವತೆಯಂತೂ ಆಗಲೇಬೇಕು. ನಾನೇ ದೇವತೆ ಆಗಿದ್ದೆ, ಆದರೆ ದೇವತಾ ಸ್ವರೂಪ ಹೇಗಿತ್ತು? ಹೇಗೆ ನಾನು ದೇವತೆ ಆಗಿದ್ದೆ? ಆಗಿದ್ದೇ ಆಗಬೇಕು ಅನ್ನುವ ಪರದೆಯ ಒಳಗಡೆ ಸಿಕ್ಕಿ ಹಾಕಿಕೊಂಡು, ಏಕೆ ಏನು ಅನ್ನುವ ಶಬ್ದದ ಪರದೆಯಲ್ಲಿ ಸಿಕ್ಕಿ ಹಾಕಿಕೊಂಡು ದೇವತಾ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ಆಗದೇ ಇರುವವರು ನೀವು ಆಗುತ್ತಿಲ್ಲ ತಾನೆ? ಅಂದರೆ ನಿಮ್ಮ ದಿವ್ಯ ನೇತ್ರದ ಶಕ್ತಿಯ ಕೊರತೆಯ ಕಾರಣ ನಿಮ್ಮ ದೇವತಾ ಸ್ವರೂಪವನ್ನು ನಿಮಗೆ ನೋಡದೇ ಇರಲು ಸಾಧ್ಯ ಆಗುತ್ತಿಲ್ಲ ತಾನೆ? ಅಂದರೆ ಶಕ್ತಿಶಾಲಿ ನೇತ್ರದಿಂದ ಈಗ ನಿಮ್ಮ ದೇವತಾ ಸ್ವರೂಪವನ್ನು ನೋಡಬೇಕು. ದೇವತಾ ಸ್ವರೂಪ ಸ್ಪಷ್ಟವಾಗಿ ಕಾಣಿಸುತ್ತಿದೆಯೋ ಅಥವಾ ಕಾಣಿಸುತ್ತಿಲ್ಲವೋ ಸ್ಪಷ್ಟ ಇದೆ ತಾನೆ? ನಿಶ್ಚಯದ ಪರದೆ ಮತ್ತು ಸ್ಮೃತಿಯ ಮಣಿ ಎರಡೂ ಶಕ್ತಿಶಾಲಿ ಇದೆ ತಾನೆ? ಅಥವಾ ಸ್ಮೃತಿಯ ಮಣಿ ಸರಿಯಿದೆ, ಆದರೆ ನಿಶ್ಚಯದ ಪರದೆ ಸ್ವಲ್ಪ ದುರ್ಬಲ ಇದೆ ಎಂದು ತಿಳಿದುಕೊಂಡಿದ್ದೀರೇನು? ಒಂದು ನಿಶ್ಚಯದಲ್ಲಿ ಕೊರತೆ ಇದ್ದರೂ ಕೂಡ ದೇವತಾ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ಆಗುವುದಿಲ್ಲ. ನಮ್ಮ ನಿಶ್ಚಯದಲ್ಲಿ ಸ್ವಲ್ಪ ಕೊರತೆ ಇದ್ದರೂ ಕೂಡ ನಮಗೆ ಸ್ಪಷ್ಟವಾಗಿ ನಮ್ಮ ಸ್ವರೂಪ ಕಾಣಿಸುವುದಿಲ್ಲ. ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಚೆಕ್ ಮಾಡಿಸಿಕೊಳ್ಳಿ, ನನ್ನ ನೇತ್ರದ ಶಕ್ತಿಯಲ್ಲಿ ಕೊರತೆಯಂತೂ ಇಲ್ಲ ತಾನೆ? ಒಂದು ವೇಳೆ ಈ ಬ್ರಾಹ್ಮಣ ಜನ್ಮದ ಆದಿಯ ಸಮಯದಿಂದ ಶ್ರೀಮತ್ತಕ್ಕನುಸಾರವಾಗಿ ನಾವು ಪತ್ತೆ ಮಾಡುತ್ತಾ ಬಂದರೆ ನಮ್ಮ ನೇತ್ರ ಸದಾ ಶಕ್ತಿಶಾಲಿಯಾಗಿರುತ್ತದೆ. ಶ್ರೀಮತದ ಪತ್ತೆಯಲ್ಲಿ ಕೊರತೆ ಆದರೆ ಶಕ್ತಿಯಲ್ಲೂ ಕೊರತೆ ಆಗುತ್ತದೆ. ನಂತರ ಶ್ರೀಮತದ ಆಶೀರ್ವಾದ ಎಂದು ಕರೆಯಿರಿ ಅಥವಾ ಶ್ರೀಮತದ ಔಷಧಿ ಎಂದು ಕರೆಯಿರಿ, ಶ್ರೀಮತದ ಪತ್ತೆ ಎಂದು ಕರೆಯಿರಿ, ಅದನ್ನು ಪುನಃ ಮಾಡಿ. ಅಂದರೆ ಶ್ರೀಮತದ ಔಷಧಿಯನ್ನು ಸ್ವೀಕಾರ ಮಾಡಿ, ಶ್ರೀಮತಕ್ಕನುಸಾರವಾಗಿ ಪತ್ತೆ ಮಾಡಿ, ಆಗ ಪುನಃ ನಿಮ್ಮ ನೇತ್ರ ಶಕ್ತಿಶಾಲಿ ಆಗುತ್ತದೆ. ಈ ನೇತ್ರ ದಿವ್ಯ ದುರ್ಬಿನ್ ಆಗಿದೆ. ಹೇಗೆ ನೇತ್ರ ಶಕ್ತಿಶಾಲಿಯಾದ ಯಂತ್ರ ಎಂದು ಹೇಳುತ್ತಾರೆ, ಈ ದಿವ್ಯ ನೇತ್ರ ಕೂಡ ಶಕ್ತಿಶಾಲಿಯಾದ ಯಂತ್ರ ಆಗಿದೆ. ಈ ನೇತ್ರದ ಮೂಲಕ ನೀವು ನಿಮ್ಮ ಆತ್ಮಿಕ ರೂಪವನ್ನು ನೋಡಿಕೊಳ್ಳಬಹುದು. ಯಾರು ಹೇಗಿದ್ದಾರೋ ಅವರ ಆತ್ಮಿಕ ಸ್ವರೂಪವನ್ನು ಈ ದಿವ್ಯ ನೇತ್ರದ ಮೂಲಕ ನೋಡಬಹುದು. ಆತ್ಮಿಕ ರೂಪ ಅಂತೂ ನಿಮಗೆ ಕಾಣಿಸುತ್ತದೆ ಮತ್ತು ಆತ್ಮದ ವಿಶೇಷತೆಯನ್ನೂ ಕೂಡ ನೀವು ಸಹಜವಾಗಿ ಮತ್ತು ಸ್ಪಷ್ಟವಾಗಿ ನೋಡಬಹುದು. ಶರೀರದ ಒಳಗಡೆ ಕುಳಿತಿರುವಂತಹ ಗುಪ್ತ ಆತ್ಮವನ್ನು ದಿವ್ಯ ನೇತ್ರದಿಂದ ನೋಡಬಹುದು. ಹೇಗೆ ಸ್ಥೂಲ ನೇತ್ರದ ಮೂಲಕ ಸ್ಥೂಲ ಶರೀರವನ್ನು ನೀವು ನೋಡುತ್ತೀರಾ, ಅದೇ ರೀತಿ ಸ್ಪಷ್ಟ ರೂಪದಲ್ಲಿ ನಿಮಗೆ ಆತ್ಮ ಕಾಣಿಸುತ್ತದೆ ತಾನೆ? ಶರೀರ ಕಾಣಿಸುತ್ತದೆಯೋ ಆತ್ಮ ಕಾಣಿಸುತ್ತದೆಯೋ? ಶರೀರ ಕಾಣಿಸಬಾರದು. ದಿವ್ಯ ನೇತ್ರದ ಮೂಲಕ ದಿವ್ಯ ಸ್ವರೂಪದಲ್ಲಿರುವ ಸೂಕ್ಷ್ಮ ಆತ್ಮ ನಿಮಗೆ ಕಾಣಿಸಬೇಕು. ದಿವ್ಯ ನೇತ್ರದಿಂದ ನೋಡಿದಾಗ ದಿವ್ಯ ಸ್ವರೂಪದಲ್ಲಿರುವ ಸೂಕ್ಷ್ಮ ಆತ್ಮ ಕಾಣಿಸುತ್ತದೆ ಮತ್ತು ಪ್ರತಿಯೊಂದು ಆತ್ಮದಲ್ಲಿರುವ ವಿಶೇಷತೆ ದಿವ್ಯ ನೇತ್ರಕ್ಕೆ ಕಾಣಿಸುತ್ತದೆ. ಹೇಗೆ ದಿವ್ಯ ನೇತ್ರ ಇದೆ ಅಂದ ಮೇಲೆ ಆ ದಿವ್ಯ ನೇತ್ರದ ಮೂಲಕ ವಿಶೇಷತೆ ಅಂದರೆ ದಿವ್ಯ ಗುಣಗಳು ಕೂಡ ನಿಮ್ಮಲ್ಲಿ ಇರಬೇಕು. ದಿವ್ಯ ನೇತ್ರವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅದೇ ರೀತಿ ವಿಶೇಷತೆ ಅಂದರೆ
ದಿವ್ಯ ಗುಣಗಳೂ ಕೂಡ ಇದೆ. ಅವಗುಣ ಅನ್ನುವಂಥದ್ದು ದುರ್ಬಲತೆ ಆಗಿದೆ. ದುರ್ಬಲ ನೇತ್ರದಿಂದ ದುರ್ಬಲತೆಯನ್ನು ನೋಡುತ್ತೀರ. ಹೇಗೆ ಸ್ಥೂಲ ನೇತ್ರ ದುರ್ಬಲ ಆಗಿದ್ದರೆ ವಸ್ತುಗಳು ಕಪ್ಪು ಕಪ್ಪಾಗಿ ಕಾಣಿಸುತ್ತದೆ. ಸ್ಥೂಲ ನೇತ್ರ ದುರ್ಬಲ ಇದ್ದಾಗ ವಸ್ತುಗಳಲ್ಲಿ ಕಪ್ಪು ಕಪ್ಪು ಕಲೆ ಕಾಣಿಸುತ್ತದೆ. ಅದೇ ರೀತಿ ದುರ್ಬಲತೆಯನ್ನು ನೋಡುವಂತಹ ನೇತ್ರ, ಅಂದರೆ ಅವಗುಣವನ್ನು ನೋಡುವಂತಹ ನೇತ್ರವನ್ನು ಧಾರಣೆ ಮಾಡಿಕೊಂಡಾಗ ಸಮ್ಮುಖದಲ್ಲಿರುವ ಆತ್ಮರಲ್ಲಿ ಅವಗುಣ ಅನ್ನುವ ಕಪ್ಪು ಕಾಣಿಸುತ್ತದೆ. ಬಾಪ್ದಾದ ನಮಗೆ ದುರ್ಬಲತೆಯನ್ನು ನೋಡುವ ಕಣ್ಣನ್ನು ಕೊಟ್ಟಿಲ್ಲ. ನೀವು ಸ್ವಯಂ ದುರ್ಬಲತೆಯನ್ನು ನೋಡುವ ನೇತ್ರವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ನಿಮ್ಮ ನೇತ್ರವನ್ನು ನೀವೇ ಸ್ವಯಂ ದುರ್ಬಲ ಮಾಡಿಕೊಂಡಿದ್ದೀರಾ. ವಾಸ್ತವದಲ್ಲಿ ಈ ಶಕ್ತಿಶಾಲಿ ಯಂತ್ರ ಅನ್ನುವ ನೇತ್ರದ ಮೂಲಕ ನೀವು ಶಕ್ತಿಶಾಲಿ ಆಗಿದ್ದನ್ನೇ ನೋಡಬೇಕು. ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಾಭಾವಿಕ ರೂಪದಲ್ಲಿ ಸದಾ ಆತ್ಮಿಕ ರೂಪವನ್ನೇ ನೋಡಬೇಕು. ಶಕ್ತಿಶಾಲಿ ಯಂತ್ರ ಅನ್ನುವ ನೇತ್ರದಿಂದ ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಾಭಾವಿಕ ರೂಪದಲ್ಲಿ ಆತ್ಮಿಕ ರೂಪವನ್ನೇ ಸದಾ ನೋಡಬೇಕು. ಆಗ ನೀವು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಇದು ಶರೀರ ಆಗಿದೆ ಅಥವಾ ಇದು ಆತ್ಮ ಆಗಿದೆ ಎಂದು ಅನುಭವ ಮಾಡಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಒಂದಾ ಶರೀರವನ್ನು ನೋಡುತ್ತಿದ್ದೀರಾ ಅಥವಾ ಆತ್ಮವನ್ನು ನೋಡುತ್ತಿದ್ದೀರಾ. ಈಗ ಶರೀರವನ್ನು ನೋಡಬಾರದು, ಆತ್ಮವನ್ನೇ ನೋಡಬೇಕು. ಈ ದುರ್ಬಲ ನೇತ್ರದ ಸಂಕೇತ ಅಂದರೆ ಹೇಗೆ ವಿಜ್ಞಾನದ ಶಕ್ತಿ ಉಳ್ಳಂತವರು ಗ್ಲಾಸ್ನ ಮೂಲಕ ಕೀಟಾಣುಗಳನ್ನು ಸ್ಪಷ್ಟವಾಗಿ ನೋಡುತ್ತಾರೆ, ಅದೇ ರೀತಿ ನಿಮ್ಮ ಶಕ್ತಿಶಾಲಿ ದಿವ್ಯ ನೇತ್ರದ ಮೂಲಕ ಮಾಯೆಯ ಅತಿ ಸೂಕ್ಷ್ಮ ಸ್ವರೂಪವನ್ನು ಕೂಡ ನೀವು ಸ್ಪಷ್ಟವಾಗಿ ನೋಡಬಹುದು. ಆದ್ದರಿಂದ ಮಾಯೆ ಅನ್ನುವ ಕೀಟಾಣುಗಳು ವೃದ್ಧಿ ಆಗದಂತೆ ನೋಡಿಕೊಳ್ಳಬೇಕು. ಹೇಗೆ ವಿಜ್ಞಾನಿಗಳು ತಮ್ಮ ಶಕ್ತಿಶಾಲಿ ಗ್ಲಾಸ್ನ ಮೂಲಕ ಕೀಟಾಣುಗಳನ್ನು ನೋಡಿ ಆ ಕೀಟಾಣು ವೃದ್ಧಿ ಆಗದಂತೆ ನೋಡಿಕೊಳ್ಳುತ್ತಾರೆ, ಆ ಕೀಟಾಣುಗಳನ್ನು ಸಮಾಪ್ತಿ ಮಾಡುತ್ತಾರೆ. ಅದೇ ರೀತಿ ಮಾಯೆಯ ಕಾಯಿಲೆಯನ್ನು ಮೊದಲೇ ಅರ್ಥ ಮಾಡಿಕೊಂಡು ಮಾಯೆಯ ಕಾಯಿಲೆಯನ್ನು ಸಮಾಪ್ತಿ ಮಾಡಿ ನೀವು ಶಕ್ತಿಶಾಲಿ ನೇತ್ರದ ಮೂಲಕ ಸದಾ ನಿರೋಗಿಯಾಗಿ ಇರುತ್ತೀರಾ. ಇಂತಹ ಶಕ್ತಿಶಾಲಿ ದಿವ್ಯ ನೇತ್ರ ನಿಮ್ಮ ಬಳಿ ಇದೆ ತಾನೆ. ಈ ದಿವ್ಯ ನೇತ್ರ ಅನ್ನುವುದು ದಿವ್ಯ ಟಿವಿ ಕೂಡ ಆಗಿದೆ. ಇಂದು ಜಗತ್ತಿನಲ್ಲಿ ಟಿವಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ಅದಕ್ಕೆ ಟಿವಿ ಎಂದು ಕರೆಯುತ್ತಾರೆ ಅಥವಾ ದೂರದರ್ಶನ ಎಂದು ಕರೆಯುತ್ತಾರೆ. ಅದೇ ರೀತಿ ನಿಮ್ಮ ದಿವ್ಯ ನೇತ್ರ ಅನ್ನುವ ಟಿವಿಯ ಮೂಲಕ ನೀವು ನಿಮ್ಮ ಸ್ವರ್ಗದ ಸರ್ವ ಜನ್ಮಗಳನ್ನು ಅಂದರೆ 21 ಜನ್ಮದ ದಿವ್ಯ ಫಿಲಂ ಅನ್ನು ನೋಡಬಹುದು. ನಿಮ್ಮ ರಾಜ್ಯದ ಸುಂದರ ದೃಶ್ಯವನ್ನು ದಿವ್ಯ ನೇತ್ರ ಅನ್ನುವ ಟಿವಿಯ ಮೂಲಕ ನೋಡಬಹುದು. ಪ್ರತಿಯೊಂದು ಜನ್ಮದ ಆತ್ಮದ ಕಥೆಯನ್ನು ದಿವ್ಯ ನೇತ್ರದಿಂದ ನೋಡಬಹುದು. ನಿಮ್ಮ ಕಿರೀಟ, ಸಿಂಹಾಸನ, ರಾಜ್ಯಭಾಗ್ಯವನ್ನು ದಿವ್ಯ ನೇತ್ರದಿಂದ ನೋಡಬಹುದು. ದಿವ್ಯ ದರ್ಶನ ಎಂದು ಕರೆಯಿರಿ ಅಥವಾ ದೂರದರ್ಶನ ಎಂದು ಕರೆಯಿರಿ, ದಿವ್ಯ ದರ್ಶನದ ನೇತ್ರ ಶಕ್ತಿಶಾಲಿ ಆಗಿದೆ ತಾನೆ. ಯಾವಾಗ ಫ್ರೀ ಇರುತ್ತೀರೋ ಆಗ ಈ ದಿವ್ಯ ನೇತ್ರದ ಮೂಲಕ ಸತ್ಯಯುಗದ ದಿವ್ಯ ಫಿಲಂ ಅನ್ನು ನೋಡಿ. ಇಂದಿನ ಜಗತ್ತಿನ ಡ್ಯಾನ್ಸ್ ಅನ್ನು ನೋಡಬೇಡಿ. ಈ ಜಗತ್ತಿನ ಡ್ಯಾನ್ಸ್ ಬಹಳ ಡೇಂಜರ್ ಆದಂತಹ ಡ್ಯಾನ್ಸ್ ಆಗಿದೆ. ಈ ಸ್ಥೂಲ ಡ್ಯಾನ್ಸ್ ನಮಗೆ ನಷ್ಟವನ್ನು ಮಾಡಿಸುವಂತಹ ಡ್ಯಾನ್ಸ್ ಆಗಿದೆ. ಸೂಕ್ಷ್ಮ ದೇವತೆಗಳ ನೃತ್ಯ, ದೇವತೆಗಳ ನೃತ್ಯವನ್ನು ದಿವ್ಯ ನೇತ್ರದಿಂದ ನೋಡಿ. ಸ್ಮೃತಿ ಅನ್ನುವ ಸ್ವಿಚ್ ಸರಿ ಇದೆ ತಾನೆ. ಒಂದು ವೇಳೆ ಸ್ಮೃತಿ ಅನ್ನುವ ಸ್ವಿಚ್ ಸರಿ ಇಲ್ಲ ಅಂದರೆ ನೀವು ದೇವತೆಗಳ ನೃತ್ಯ, ಸೂಕ್ಷ್ಮ ದೇವತೆಗಳ ನೃತ್ಯವನ್ನು ನೋಡಬೇಕು. ಸತ್ಯಯುಗದ ಪ್ರತಿಯೊಂದು ಜನ್ಮವನ್ನು ನೋಡಬೇಕು ಅಂದು ಪ್ರಯತ್ನ ಪಟ್ಟರೂ ಕೂಡ ಅದು ಕಾಣಿಸುವುದಿಲ್ಲ.
ಸ್ಮೃತಿ ಅನ್ನುವ ಸ್ವಿಚ್ ಸರಿ ಇಲ್ಲದೇ ಇದ್ದಾಗ, ದಿವ್ಯ ದೃಷ್ಟಿ ಅನ್ನುವ ಟಿವಿಯನ್ನು ಆನ್ ಮಾಡಿದರೂ ಕೂಡ ನಿಮಗೆ ಏನೂ ಕಾಣಿಸುವುದಿಲ್ಲ, ತಿಳಿಯಿತೆ? ಈ ನೇತ್ರ ಎಷ್ಟೊಂದು ಶ್ರೇಷ್ಠ ಆಗಿದೆ. ಇಂದಿನ ಜಗತ್ತಿನಲ್ಲಿ ಮೆಜಾರಿಟಿ ಜನ ಯಾವುದಾದರೂ ವಸ್ತುವನ್ನು ಸಂಶೋಧನೆ ಮಾಡಿದಾಗ ಇದೇ ಗುರಿಯನ್ನು ಇಟ್ಟುಕೊಳ್ಳುತ್ತಾರೆ. ಒಂದು ವಸ್ತು ಭಿನ್ನ ಭಿನ್ನ ಕಾರ್ಯದಲ್ಲಿ ಉಪಯೋಗಕ್ಕೆ ಬರಬೇಕು ಎಂದು. ಅದೇ ರೀತಿ ಈ ದಿವ್ಯ ನೇತ್ರ ಅನೇಕ ಕಾರ್ಯಗಳನ್ನು ಸಿದ್ಧ ಮಾಡಿ ತೋರಿಸುವಂತಹ ನೇತ್ರ ಆಗಿದೆ. ಬಾಪ್ತಾದ ಮಕ್ಕಳ ದುರ್ಬಲತೆಯನ್ನು ನೋಡಿ, ಕೆಲವೊಮ್ಮೆ ಮಕ್ಕಳ ಕಂಪ್ಲೇಂಟ್ ಅನ್ನು ಕೇಳಿ ಇದೇ ಮಾತನ್ನು ಹೇಳುತ್ತಾರೆ, ನಿಮಗೆ ದಿವ್ಯ ಬುದ್ಧಿ ಸಿಕ್ಕಿದೆ, ದಿವ್ಯ ನೇತ್ರ ಸಿಕ್ಕಿದೆ, ಇದನ್ನು ವಿಧಿಪೂರ್ವಕವಾಗಿ ಸದಾ ಉಪಯೋಗ ಮಾಡಿ. ಆಗ ವ್ಯರ್ಥವನ್ನು ಯೋಚಿಸಲು ಸಮಯವೇ ಸಿಗುವುದಿಲ್ಲ, ವ್ಯರ್ಥವನ್ನು ನೋಡಲು ಸಮಯವೇ ಸಿಗುವುದಿಲ್ಲ. ಮತ್ತು ನೀವು ಆಗ ದುರ್ಬಲತೆಯನ್ನು ನೋಡುವುದೂ ಇಲ್ಲ, ದುರ್ಬಲತೆಯ ಬಗ್ಗೆ ಯೋಚಿಸುವುದೂ ಇಲ್ಲ. ಆಗ ಯಾವುದೇ ಪ್ರಕಾರದ ದೂರು ಕಂಪ್ಲೇಂಟ್ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ಯೋಚಿಸುವುದು ಮತ್ತು ನೋಡುವುದು, ಈ ಎರಡು ಮಾತಿನಲ್ಲಿ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿ. ಯೋಚಿಸುವಾಗ ಮತ್ತು ನೋಡುವಾಗ ಇದೆರಡಕ್ಕೂ ವಿಶೇಷ ಆಧಾರ ಅಂದರೆ ದಿವ್ಯ ದೃಷ್ಟಿಯಿಂದ ನೋಡಿ. ದಿವ್ಯ ದೃಷ್ಟಿಯ ಮೂಲಕ ಯೋಚಿಸಿ. ಆಗ ಕಂಪ್ಲೇಂಟ್ ಮಾಡುವವರು ಆಗುವ ಬದಲು ಕಂಪ್ಲೀಟ್ ಆಗಿ ಬಿಡುತ್ತೀರಾ, ಪರಿಪೂರ್ಣರಾಗುತ್ತೀರಾ. ನೋಡುತ್ತಿದ್ದರು ಕೇಳುತ್ತಿದ್ದರೂ ಕೂಡ ಸದಾ ದಿವ್ಯವಾಗಿದ್ದನ್ನೇ ಯೋಚಿಸಿ. ಹೇಗೆ ಯೋಚನೆಯನ್ನು ದಿವ್ಯ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೀರೋ, ಅಂದರೆ ದಿವ್ಯವಾಗಿದ್ದನ್ನೇ ಯೋಚಿಸುತ್ತೀರೋ, ಅದೇ ರೀತಿ ದಿವ್ಯವಾದ ಕರ್ತವ್ಯವನ್ನೇ ಮಾಡಬೇಕು. ಆದ್ದರಿಂದ ಏನೆಲ್ಲ ದಿವ್ಯತೆ ಪ್ರಾಪ್ತಿಯಾಗಿದೆಯೋ ಆ ಪ್ರಾಪ್ತಿಯನ್ನು ಸದಾ ಜೊತೆಗಿಟ್ಟುಕೊಳ್ಳಿ. ಇದಂತೂ ಸಹಜ ತಾನೆ, ಸಮರ್ಥರಂತೂ ಆಗಿದ್ದೀರಾ. ಆದರೆ ಪುನಃ ಏನಾಗುತ್ತೀರಾ? ಯಾವಾಗ ಸ್ಥಾಪನೆಯ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಸ್ಥಾಪನೆಯ ನಾಟಕವನ್ನು ನಿರ್ಮಾಣ ಮಾಡುತ್ತಿದ್ದರು, ಆಗ ಸಣ್ಣ ಸಣ್ಣ ಮಕ್ಕಳ ಮೂಲಕ ಸ್ಥಾಪನೆಯ ನಾಟಕದ ಡೈಲಾಗ್ ಅನ್ನು ತಂದೆ ಹೇಳಿಸುತ್ತಿದ್ದರು, ಇವರು ನನ್ನ ಮುಗ್ಧ ಸೋದರ ಆಗಿದ್ದಾರೆ ಎಂದು. ಹಾಗೆ ನೋಡಿದರೆ ಎಲ್ಲರೂ ಸಮರ್ಥರಾಗಿದ್ದೀರಾ, ಆದರೆ ನೀವು ಸ್ವಯಂ ಮುಗ್ಧ ಸೋದರರಾಗಿ ಬಿಡುತ್ತೀರಾ. ಈಗ ಮುಗ್ಧ ಸೋದರರಾಗಬೇಡಿ, ಸದಾ ಶಕ್ತಿಶಾಲಿಯಾಗಿ ಮತ್ತು ಅನ್ಯರನ್ನೂ ಕೂಡ ಸಮರ್ಥರನ್ನಾಗಿ ಮಾಡಿ, ತಿಳಿಯಿತೆ? ಒಳ್ಳೆಯದು. ಸದಾ ದಿವ್ಯ ಬುದ್ಧಿ ಮತ್ತು ದಿವ್ಯ ನೇತ್ರವನ್ನು ಕಾರ್ಯದಲ್ಲಿ ತೊಡಗಿಸುವಂತವರು ಸದಾ ದಿವ್ಯ ಬುದ್ಧಿಯ ಮೂಲಕ ಶ್ರೇಷ್ಠ ಮನನವನ್ನು ಮಾಡುವಂತವರು ದಿವ್ಯ ನೇತ್ರದ ಮೂಲಕ ದಿವ್ಯ ದೃಶ್ಯವನ್ನು ನೋಡುವುದರಲ್ಲಿ ಮಗ್ನ ಆಗಿ ಇರುವಂತವರು ಸದಾ ತಮ್ಮ ಭವಿಷ್ಯದ ದೇವತಾ ಸ್ವರೂಪವನ್ನು ಸ್ಪಷ್ಟವಾಗಿ ಅನುಭವ ಮಾಡುವಂತವರು ಸದಾ ಇಂದು ಮತ್ತು ನಾಳೆ ಅನ್ನುವ ಶಬ್ದದ ಸ್ಮೃತಿಯ ಮೂಲಕ ಸಮೀಪತೆಯ ಅನುಭವ ಮಾಡುವಂತಹ ಶಕ್ತಿಶಾಲಿ ದಿವ್ಯ ನೇತ್ರವನ್ನು ಧಾರಣೆ ಮಾಡಿಕೊಂಡಿರುವ ತ್ರಿನೇತ್ರಿ ತ್ರಿಕಾಲದರ್ಶಿ ಮಕ್ಕಳಿಗೆ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದಾರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಮಕ್ಕಳ ಜೊತೆ ಪರ್ಸನಲ್ ವಾರ್ತಾಲಾಪ. ಫಸ್ಟ್ ಪಾಯಿಂಟ್, ಸಹಜಯೋಗಿ ಆಗುವಂತಹ ವಿಧಿ. ಎಲ್ಲರೂ ಸಹಜಯೋಗಿ ಆತ್ಮರಾಗಿದ್ದೀರಾ ತಾನೆ? ಸದಾ ತಂದೆಯ ಸರ್ವ ಸಂಬಂಧದ ಸ್ನೇಹದಲ್ಲಿ ಸಮಾವೇಶ ಆಗಿದ್ದೀರಾ. ಸರ್ವ ಸಂಬಂಧದ ಸ್ನೇಹ ಪ್ರತಿಯೊಂದು ಮಾತನ್ನು ಸಹಜ ಎಂದು ಅನುಭವ ಮಾಡಿಸುತ್ತದೆ. ಎಲ್ಲಿ ಸ್ನೇಹದ ಸಂಬಂಧ ಇದೆಯೋ ಅಲ್ಲಿ ಎಲ್ಲವೂ ಸಹಜ ಆಗಿದೆ, ಮತ್ತು ಯಾವುದು ಸಹಜ ಆಗಿದೆಯೋ ಅದು ನಿರಂತರ ಇರುತ್ತದೆ. ಅಂದ ಮೇಲೆ ಇಂತಹ ಸಹಜಯೋಗಿ ಆತ್ಮರಾದ ನೀವು ತಂದೆಯ ಸರ್ವ ಸ್ನೇಹದ ಸಂಬಂಧದ ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ? ಉದಾವನ ಸಮಾನ ಆಗಿದ್ದೀರೋ ಅಥವಾ ಗೋಪಿಯರ ಸಮಾನ ಇದ್ದೀರೋ? ಉದಾವ ಅಂದರೆ ಕೇವಲ ಜ್ಞಾನದ ವರ್ಣನೆಯನ್ನು ಮಾಡುವವರು, ಗೋಪ ಗೋಪಿಕೆಯರು ಅಂದರೆ
ಪ್ರಭು ಪ್ರೀತಿಯ ಅನುಭವವನ್ನು ಮಾಡುವಂತವರು. ಅಂದ ಮೇಲೆ ಸರ್ವ ಸಂಬಂಧದ ಅನುಭವ ಇದು ನಿಮ್ಮ ವಿಶೇಷತೆ ಆಗಿದೆ. ಈ ಸಂಗಮ ಯುಗದಲ್ಲಿ ಈ ವಿಶೇಷ ಅನುಭವವನ್ನು ಮಾಡುವ ವರದಾನ ನಿಮಗೆ ಪ್ರಾಪ್ತಿಯಾಗಿದೆ. ಜ್ಞಾನವನ್ನು ಕೇಳುವುದು, ಜ್ಞಾನವನ್ನು ಅನ್ಯರಿಗೆ ಹೇಳುವುದು ಬೇರೆ ಮಾತಾಗಿದೆ. ಸಂಬಂಧವನ್ನು ನಿಭಾಯಿಸುವುದು, ಸಂಬಂಧದ ಶಕ್ತಿಯಿಂದ ನಿರಂತರ ತಂದೆಯ ಪ್ರೀತಿಯ ಆಸಕ್ತಿಯಲ್ಲಿ ಮಗ್ನರಾಗಿರುವುದು ಇದು ಬೇರೆ ಮಾತಾಗಿದೆ. ಅಂದ ಮೇಲೆ ಸದಾ ಸರ್ವ ಸಂಬಂಧದ ಆಧಾರದಿಂದ ಸಹಯೋಗಿಗಳಾಗಿ ಈ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ. ಈ ಮಗ್ನ ಸ್ಥಿತಿ ಗೋಪ ಗೋಪಿಕೆಯರ ವಿಶೇಷತೆಯಾಗಿದೆ. ಆಸಕ್ತಿಯಿಂದ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದು ಬೇರೆ ಮಾತಾಗಿದೆ. ಆದರೆ ಪರಮಾತ್ಮನ ಪ್ರೀತಿಯಲ್ಲೇ ಮಗ್ನರಾಗಿರುವುದು ಇದು ಶ್ರೇಷ್ಠ ಅನುಭವ ಆಗಿದೆ. ಸೆಕೆಂಡ್ ಪಾಯಿಂಟ್, ಶ್ರೇಷ್ಠ ಸ್ಥಿತಿ ವಿಘ್ನಗಳ ಪ್ರಭಾವದಿಂದ ಭಿನ್ನತೆಯ ಅನುಭವ ಮಾಡಿಸುತ್ತದೆ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರುವವರು ವಿಘ್ನಗಳ ಪ್ರಭಾವದಿಂದ ದೂರ ಇರುತ್ತಾರೆ. ಎಂದಾದರೂ ಯಾವುದಾದರೂ ವಿಘ್ನದ ಪ್ರಭಾವವನ್ನು ನೋಡಿ ಪ್ರಭಾವಿತರಂತೂ ಆಗುವುದಿಲ್ಲ ತಾನೆ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾಗ ಶ್ರೇಷ್ಠ ಸ್ಥಿತಿಯಲ್ಲಿರುವಂತವರು ವಿಘ್ನದ ಪ್ರಭಾವದಿಂದ ದೂರ ಆಗಿರುತ್ತಾರೆ. ಹೇಗೆ ಆಕಾಶದ ಮೇಲೆ ಹೋದಾಗ ಅವರು ಉನ್ನತ ಸ್ಥಾನಕ್ಕೆ ಹೋಗಿರುತ್ತಾರೆ, ಅವರು ಭೂಮಿಯ ಪ್ರಭಾವದಿಂದ ದೂರ ಇರುತ್ತಾರೆ. ಅದೇ ರೀತಿ ನೀವು ಕೂಡ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾದಾಗ ಯಾವುದೇ ಪ್ರಕಾರದ ವಿಘ್ನದ ಪ್ರಭಾವದಿಂದ ದೂರ ಇರುತ್ತೀರ. ಅಂದರೆ ವಿಘ್ನದ ಪ್ರಭಾವದಿಂದ ಸದಾ ಸುರಕ್ಷಿತರಾಗಿರುತ್ತೀರ. ಯಾವುದೇ ಪ್ರಕಾರದ ಪರಿಶ್ರಮದ ಅನುಭವವನ್ನು ಯಾರು ಮಾಡಬೇಕಾಗುತ್ತದೆ ಅಂದರೆ ಯಾರು ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗಿ ಇರುವುದಿಲ್ಲವೋ ಅವರಿಗೆ ಪ್ರತಿಯೊಂದು ಮಾತಿನಲ್ಲೂ ಪರಿಶ್ರಮದ ಅನುಭವ ಆಗುತ್ತದೆ. ಅಂದ ಮೇಲೆ ಸರ್ವ ಸಂಬಂಧದ ಸ್ನೇಹದ ಅನುಭವದಲ್ಲೇ ಸದಾ ಸ್ಥಿತ ಆಗಿರಿ. ಸ್ನೇಹ ಇದೆ, ಆದರೆ ಅದನ್ನು ಇಮರ್ಜ್ ಮಾಡಿಕೊಳ್ಳಿ. ಕೇವಲ ಅಮೃತ ವೇಳೆಯಲ್ಲಿ ತಂದೆಯನ್ನು ನೆನಪು ಮಾಡಿದೆವು, ನಂತರ ಇಡೀ ದಿನ ಕಾರ್ಯದಲ್ಲಿ ಬ್ಯುಸಿ ಆಗಿಬಿಟ್ಟೆವು ಅಂದರೆ ತಂದೆಯ ನೆನಪು ಮತ್ತು ತಂದೆಯ ಸ್ನೇಹ ಮರೆತು ಹೋಗುತ್ತದೆ. ತಂದೆಯ ಸ್ನೇಹವನ್ನು ಸದಾ ನೆನಪಿಟ್ಟುಕೊಳ್ಳಿ, ಆಗ ಸದಾ ಶಕ್ತಿಶಾಲಿಯಾಗಿರುತ್ತೀರ. ವಿಶೇಷವಾಗಿ ಅವ್ಯಕ್ತ ಮಹಾವಾಕ್ಯದಿಂದ ಆರಿಸಿರುವ ಪರಮಾತ್ಮನ ಮಹಾವಾಕ್ಯ ಸರ್ವರ ಪ್ರತಿ ಶುಭಚಿಂತಕರಾಗಿ. ಯಾರು ಸರ್ವರ ಬಗ್ಗೆ ಶುಭಚಿಂತಕರಾಗಿದ್ದಾರೋ ಅವರಿಗೆ ಸರ್ವರ ಸಹಯೋಗ ಸ್ವತಃ ಪ್ರಾಪ್ತಿಯಾಗುತ್ತದೆ. ಶುಭಚಿಂತನೆಯ ಭಾವನೆ ಮನಸ್ಸಿನಲ್ಲಿ ಇದ್ದಾಗ ಅನ್ಯರ ಮನಸ್ಸಿನಲ್ಲಿ ಸಹಯೋಗದ ಭಾವನೆ ಸಹಜವಾಗಿ ಸ್ವತಃ ಉತ್ಪನ್ನ ಆಗುತ್ತದೆ. ಸ್ನೇಹ ಸಹಯೋಗಿಯನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಸದಾ ಶುಭಚಿಂತನೆಯಿಂದ ಸಂಪನ್ನ ಆಗಿ ಇರಿ. ಶುಭಚಿಂತಕರಾಗಿ, ಸರ್ವರ ಸ್ನೇಹಿಗಳಾಗಿ, ಸರ್ವರನ್ನು ಸ್ನೇಹಿಯನ್ನಾಗಿ ಮಾಡಿಕೊಳ್ಳಿ, ಸರ್ವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಮಯಕ್ಕೆ ಸರಿಯಾಗಿ ಯಾರು ಸಹಯೋಗಿಗಳಾಗುತ್ತಾರೋ ಅವರು ಬಲೇ ತಮ್ಮ ಜೀವನವನ್ನೇ ಸಹಯೋಗಕ್ಕೋಸ್ಕರ ನೀಡಬಹುದು ಅಥವಾ ಸೇವೆಗೋಸ್ಕರ ಸಹಯೋಗವನ್ನು ನೀಡಬಹುದು. ಯಾರು ತಮ್ಮ ಜೀವನದ ಮೂಲಕ ಸಹಯೋಗ ನೀಡುತ್ತಾರೋ, ಸೇವೆಯ ಮೂಲಕ ಸಹಯೋಗ ನೀಡುತ್ತಾರೋ ಅವರಿಗೆ ನಾಟಕದ ಅನುಸಾರ ವಿಶೇಷ ಶಕ್ತಿ ಪ್ರಾಪ್ತಿಯಾಗುತ್ತದೆ. ತಮ್ಮ ಪುರುಷಾರ್ಥದಿಂದ ಎಕ್ಸ್ಟ್ರಾ ಶಕ್ತಿ ಸಿಗುತ್ತದೆ. ಸೇವೆಯ ಪ್ಲೈನ್ನಲ್ಲಿ ನೀವು ಹೋಗುವಾಗ ಎಷ್ಟೆಲ್ಲಾ ಆತ್ಮರನ್ನು ನೀವು ಸಂಪರ್ಕದಲ್ಲಿ ತರುತ್ತೀರೋ, ಸೇವೆಯ ಪ್ಲೈನ್ನ ಮೂಲಕ ಎಷ್ಟು ಆತ್ಮರನ್ನು ಸಮೀಪಕ್ಕೆ ಕರೆದುಕೊಂಡು ಬರುತ್ತೀರೋ ಅಷ್ಟು ಸೇವೆಯ ಪ್ರತ್ಯಕ್ಷ ರಿಸಲ್ಟ್ ಕಾಣಿಸುತ್ತದೆ. ಸಂದೇಶವನ್ನು ನೀಡುವಂತಹ ಸೇವೆಯನ್ನಂತೂ ಮಾಡುತ್ತಾ ಬಂದಿದ್ದೀರಾ, ಮಾಡುತ್ತಾ ಇರುತ್ತೀರಾ. ಆದರೆ ವಿಶೇಷವಾಗಿ ಈ ವರ್ಷ
ಕೇವಲ ಸಂದೇಶವನ್ನು ಕೊಡುವುದಷ್ಟೇ ಅಲ್ಲ, ಅವರನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಅವರನ್ನು ನಿಮ್ಮ ಸಂಪರ್ಕದಲ್ಲಿ ಕರೆದುಕೊಂಡು ಬರಬೇಕು, ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರಬೇಕು. ಕೇವಲ ಒಂದು ಗಂಟೆಗೋಸ್ಕರ ಅಥವಾ ಫಾರಂ ಅನ್ನು ತುಂಬಿಸಿಕೊಳ್ಳುವ ಸಮಯದವರೆಗೆ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಬೇಡಿ. ಆದರೆ ಸಹಯೋಗದ ಮೂಲಕ ಅವರನ್ನು ಸಮೀಪ ಸಂಪರ್ಕದಲ್ಲಿ ತನ್ನಿ, ಅವರನ್ನು ಸಮೀಪ ಸಂಬಂಧದಲ್ಲಿ ತನ್ನಿ. ಯಾವುದೇ ಪ್ರಕಾರದ ಸೇವೆಯನ್ನು ಮಾಡುವಾಗ ಇದೇ ಗುರಿಯನ್ನು ಇಟ್ಟುಕೊಳ್ಳಬೇಕು. ನಾವೀಗ ಇಂತಹ ಸಹಯೋಗಿಗಳಾಗಬೇಕು, ನಾವೀಗ ಸ್ವಯಂ ಮೈಟ್ ಆಗಬೇಕು, ನಾವು ಶಕ್ತಿ ಸ್ವರೂಪರಾಗಬೇಕು ಮತ್ತು ಅನ್ಯರನ್ನು ಮೈಕನ್ನಾಗಿ ಮಾಡಿ ತಯಾರು ಮಾಡಬೇಕು. ನಮ್ಮ ಸೇವೆಯ ಗುರಿಯಾಗಿದೆ ಮೈಕನ್ನು ತಯಾರು ಮಾಡುವುದು. ಅಂದರೆ ಅನುಭವದ ಆಧಾರದಿಂದ ಅವರು ತಂದೆಯ ಜ್ಞಾನವನ್ನು ಪ್ರತ್ಯಕ್ಷಪಡಿಸಬೇಕು. ಜಗತ್ತಿನಲ್ಲಿ ಯಾವ ವ್ಯಕ್ತಿಯ ಪ್ರಭಾವ ಅನ್ಯರ ಮೇಲೆ ಸಹಜವಾಗಿ ಆಗುತ್ತದೆಯೋ ಅಂತಹ ಮೈಕನ್ನು ನಾವೀಗ ತಯಾರು ಮಾಡಬೇಕು, ಇದೇ ಗುರಿ ಇಟ್ಟುಕೊಳ್ಳಬೇಕು. ಅವರು ತಮ್ಮ ಶಕ್ತಿಯ ಮೂಲಕ ಈಶ್ವರ್ಯ ಕಾರ್ಯವನ್ನು ಮಾಡಬೇಕು. ನಾವೀಗ ನಮ್ಮ ಶಕ್ತಿಯನ್ನು ಈಶ್ವರನ ಕಾರ್ಯದಲ್ಲಿ ತೊಡಗಿಸುವುದಲ್ಲ, ಅನ್ಯರ ಶಕ್ತಿಯ ಮೂಲಕ ಈಶ್ವರನ ಕಾರ್ಯ ಆಗಬೇಕು. ಯಾವುದೇ ಪ್ರಕಾರದ ವರ್ಗದ ಸಹಯೋಗಿ ಕ್ಷೇತ್ರದ ಆತ್ಮರಿರಬಹುದು. ಅಂದರೆ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ವರ್ಗದ ಸಹಯೋಗಿ ಕ್ಷೇತ್ರ ಇರಬಹುದು. ಪ್ರತಿಯೊಂದು ದೇಶದಲ್ಲೂ ಕೂಡ ಸಣ್ಣ ಅಥವಾ ದೊಡ್ಡ ಸಹಯೋಗಿ ಕ್ಷೇತ್ರ ಅಂತೂ ಇದೆ. ವರ್ತಮಾನ ಸಮಯದಲ್ಲಿ ಇಂತಹ ಅನೇಕ ಸಂಸ್ಥೆಗಳಿದೆ, ಅವರ ಬಳಿ ಶಕ್ತಿ ಇದೆ. ಆದರೆ ಅವರಿಗೆ ಆ ಶಕ್ತಿಯನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವ ವಿಧಿ ಗೊತ್ತಿಲ್ಲ. ಆ ಶಕ್ತಿಯನ್ನು ಯಾವ ರೂಪದಲ್ಲಿ ಕಾರ್ಯದಲ್ಲಿ ತರಬೇಕು ಎಂದು ಆ ಸಂಸ್ಥೆಯವರಿಗೆ ಗೊತ್ತಿಲ್ಲ. ಅವರಿಗೆ ಇಂತಹ ಯಾವ ದೃಶ್ಯವೂ ಕಾಣಿಸುತ್ತಾ ಇಲ್ಲ. ಅಂಥವರಿಗೆ ಬಹಳ ಪ್ರೀತಿಯಿಂದ ನೀವು ಸಹಯೋಗವನ್ನು ಕೊಡಿ ಮತ್ತು ಅವರೂ ಕೂಡ ಬಹಳ ಪ್ರೀತಿಯಿಂದ ನಿಮಗೆ ಸಹಯೋಗ ಕೊಡುತ್ತಾರೆ ಮತ್ತು ಆ ಸಂಸ್ಥೆಯವರು ನಿಮ್ಮ ಸಮೀಪಕ್ಕೆ ಬರುತ್ತಾರೆ. ಆಗ 900,000 ಪ್ರಜೆಗಳ ವೃದ್ಧಿ ಆಗಿ ಬಿಡುತ್ತದೆ. ಕೆಲವರು ವಾರಸುದಾರರಾಗಿ ಹುಟ್ಟುತ್ತಾರೆ, ಕೆಲವರು ಪ್ರಜೆಗಳಾಗಿ ತಯಾರಾಗುತ್ತಾರೆ. ಇಲ್ಲಿಯವರೆಗೂ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಂಡಿದ್ದೀರಾ, ಈಗ ಅವರನ್ನು ವಾರಸುದಾರರನ್ನಾಗಿ ಮಾಡಿಕೊಳ್ಳಿ. ಒಂದು ಕಡೆ ವಾರಸುದಾರರನ್ನು ತಯಾರು ಮಾಡಿ, ಇನ್ನೊಂದು ಕಡೆ ಮೈಕನ್ನು ತಯಾರು ಮಾಡಿ, ವಿಶ್ವ ಕಲ್ಯಾಣಕಾರಿಗಳಾಗಿ. ಹೇಗೆ ಸಹಯೋಗದ ಸಂಕೇತ ಅಂದರೆ ಸದಾ ಕೈಯಲ್ಲಿ ಕೈಯನ್ನು ಹಿಡಿದು ಹೋಗುವುದು ಎಂದು ತೋರಿಸುತ್ತಾರೆ. ಸಹಯೋಗ ಅಂದರೆ ಎಲ್ಲರೂ ಏಕತೆಯಿಂದ ಕೈಯನ್ನು ಹಿಡಿದುಕೊಂಡಿರುವುದನ್ನು ತೋರಿಸುತ್ತಾರೆ. ಅದೇ ರೀತಿ ಸದಾ ತಂದೆಗೆ ಸಹಯೋಗಿ ಆಗಬೇಕು, ಸದಾ ತಂದೆಯ ಕೈಯಲ್ಲಿ ನಮ್ಮ ಕೈಯನ್ನು ಇಡಬೇಕು. ಬುದ್ಧಿ ಅನ್ನುವ ಕೈಯನ್ನು ತಂದೆಯ ಕೈಯಲ್ಲಿ ಇಡಬೇಕು, ತಂದೆಯ ಜೊತೆಗೇ ಇರಬೇಕು. ಯಾವುದೇ ಕಾರ್ಯವನ್ನು ಮಾಡಿ, ಸ್ವಯಂ ಕಾರ್ಯವನ್ನು ಮಾಡುವಾಗ ವಿಶಾಲ ಹೃದಯಗಳಾಗಿ, ಅನ್ಯರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಾಗಲೂ ಕೂಡ ವಿಶಾಲ ಹೃದಯದವರಾಗಿ, ಎಂದೂ ಕೂಡ ಸ್ವಯಂನ ಬಗ್ಗೆ, ಸಹಯೋಗಿ ಆತ್ಮರ ಬಗ್ಗೆ, ಜೊತೆಗಾರರ ಬಗ್ಗೆ ಸಂಕುಚಿತ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ವಿಶಾಲ ಮನಸ್ಸನ್ನು ಇಟ್ಟುಕೊಳ್ಳುವುದರಿಂದ ಗಾಯನ ಕೂಡ ಇದೆ, ಮಣ್ಣು ಚಿನ್ನ ಆಗುತ್ತದೆ ಎಂದು. ದುರ್ಬಲ ಜೊತೆಗಾರರು ಕೂಡ ಆಗ ಶಕ್ತಿಶಾಲಿ ಆಗುತ್ತಾರೆ, ಅಸಂಭವ ಕಾರ್ಯ ಕೂಡ ಆಗ ಸಂಭವ ಆಗುತ್ತದೆ. ಎಂತಹ ಆತ್ಮರೇ ನಿಮ್ಮ ಸಮ್ಮುಖದಲ್ಲಿ ಇರಬಹುದು. ಅವರು ಸೀದಾ ಸಹಜ ಯೋಗಿಗಳಾಗುವುದಿಲ್ಲ, ಆದರೆ ಅವರ ಸಹಯೋಗವನ್ನು ಪಡೆದುಕೊಳ್ಳುತ್ತಾ ಹೋಗಿ, ಅವರನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ. ಅವರು ಸಹಯೋಗವನ್ನು ನೀಡುತ್ತಾ ನೀಡುತ್ತಾ ಸಹಯೋಗಿಗಳಿಂದ ಯೋಗಿಗಳಾಗಿ ಬಿಡುತ್ತಾರೆ. ಇಂದು ಸಹಯೋಗವನ್ನು ನೀಡುತ್ತಿದ್ದಾರೆ, ಮುಂದುವರೆಯುತ್ತಾ ಹೋದಂತೆ ಸಹಯೋಗಿಗಳೇ ಯೋಗಿಗಳಾಗುತ್ತಾರೆ. ಸಹಯೋಗಿ ಆತ್ಮರನ್ನು ಈಗ ಸ್ಟೇಜ್ನ ಮೇಲೆ ಕರೆದುಕೊಂಡು ಬನ್ನಿ, ಅವರ ಸಹಯೋಗವನ್ನು ಸಫಲ ಮಾಡಿ. ವರದಾನ: ಭೂಮಿ
ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷಗೊಳಿಸುವಂತಹ ಜ್ಞಾನ ಸ್ವರೂಪರಾಗಿ ತಂದೆಯ ಈ ಹೊಸ ಜ್ಞಾನ ಸತ್ಯ ಜ್ಞಾನ ಆಗಿದೆ. ಈ ಹೊಸ ಜ್ಞಾನದಿಂದ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಈ ಹೊಸ ಜ್ಞಾನ ಬಹಳಷ್ಟು ಅಧಿಕಾರ ಉಳ್ಳಂತಹ ಜ್ಞಾನ ಆಗಿದೆ ಮತ್ತು ನಶೆಯ ಸ್ವರೂಪದಲ್ಲಿ ಈ ಜ್ಞಾನವನ್ನು ಇಮರ್ಜ್ ಮಾಡಿಕೊಳ್ಳಿ. ಆದರೆ ಇದರ ಅರ್ಥ ಇದಲ್ಲ, ಯಾರೇ ಬಂದರೂ ಕೂಡ ಅವರಿಗೆ ಈ ಹೊಸ ಜ್ಞಾನದ ಹೊಸ ಮಾತನ್ನು ಹೇಳಿ ಗೊಂದಲಕ್ಕೊಳಗಾಗುವಂತೆ ಮಾಡಬಾರದು. ಭೂಮಿಯನ್ನು ನೋಡಿ, ವ್ಯಕ್ತಿಯ ನಾಡಿಯನ್ನು ನೋಡಿ, ಸಮಯವನ್ನು ನೋಡಿ ಅವರಿಗೆ ಜ್ಞಾನವನ್ನು ಕೊಡಬೇಕು. ಇದು ಜ್ಞಾನ ಸ್ವರೂಪ ಆತ್ಮರ ಸಂಕೇತ ಆಗಿದೆ. ಆತ್ಮದ ಇಚ್ಛೆಯನ್ನು ನೋಡಿ, ನಾಡಿಯನ್ನು ನೋಡಿ, ಭೂಮಿಯನ್ನು ನೋಡಿ, ಆದರೆ ಆಂತರ್ಯದಲ್ಲಿ ಸತ್ಯತೆ ಮತ್ತು ನಿರ್ಭಯತೆಯ ಶಕ್ತಿ ಅವಶ್ಯವಾಗಿ ಇರಬೇಕು. ಆಗ ಈ ಸತ್ಯ ಜ್ಞಾನವನ್ನು ನೀವು ಪ್ರತ್ಯಕ್ಷಗೊಳಿಸಲು ಸಾಧ್ಯ ಆಗುತ್ತದೆ. ಶ್ಲೋಗನ್: ನನ್ನದು ಎಂದು ಹೇಳುವುದು ಅಂದರೆ ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು. ಎಲ್ಲಾ ಪರಮಾತ್ಮ ತಂದೆಯದ್ದು ಎಂದು ಹೇಳುವುದು ಅಂದರೆ ಪರ್ವತದ ಸಮಾನ ಮಾತನ್ನು ಹತ್ತಿಯ ಸಮಾನ ಅನುಭವ ಮಾಡುವುದು. ಒಳ್ಳೆಯದು. ಓಂ ಶಾಂತಿ.